ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಜಸ್ಟ್ ನಾವು ಮೆಳ್ಳಹಳ್ಳಿಯಿಂದ ಇನ್ನೂ 1 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಜಸ್ಟ್ ಮೆಳ್ಳಹಳ್ಳಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಟಿ ಬಸ್ ಅವರ ಪೋಸ್ಟರ್ಗಳೆಲ್ಲೆಲ್ಲ ಹಾಕಿದ್ದಾರೆ, ಏನೇನು ನಡೀತಾ ಇದೆ ಹಬ್ಬ ಅನ್ನೋದನ್ನೆಲ್ಲ ನೋಡಿಕೊಂಡು 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 ಹೋಗೋಣ. ಬನ್ನಿ ಹೋಗೋಣ. ಇವಾಗ ನಾವು ಯಾವ ರೀತಿ ನೋಡಿ, ತುಂಬ ದೂರದಲ್ಲಿ ನೀವು ನೋಡ್ತಾ ಇರ್ಬೋದು ಡಿ ಬಸ್ ಅವರ ಬರ್ತಾ, ಡಿ ಬಸ್ ಅವ್ರು ಏನು ಬರ್ತಾರೆ ಇವಾಗ ಮೇಳೆಹಳ್ಳಿ ಆ ಒಂದು ಊರಿಗೆ ಇಲ್ಲಿಂದ ನಡ್ಕೊಂಡು ಹೋಗಬೇಕು. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಇಲ್ಲಿಂದನೇ ಕಾರ್ಯಕ್ರಮಗಳು ಶುರುವಾಗಿದೆ. ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ದೂರದಲ್ಲಿ ಏನು ಒಂದು ಡೊಳ್ಳು ಕುಣಿತಗಳಾಗಿರ್ಬೋದು, ತಮಟೆ ವಾದ್ಯಗಳು ಇವೆಲ್ಲವೂ ಕೂಡ ಸೌಂಡ್ ನಿಮ್ಗೆ ಕೇಳಿ ಬರ್ತಾ ಇದೆ. ಎಸ್ ನೋಡಿ, ಕಟೌಟ್ಗಳು ಕಟೌಟ್ಗಳು ಪ್ರತಿಯೊಂದು ಕಂಬಗಳಿಗೂ ಇದೆ. ಪ್ರತಿಯೊಂದು ಕಂಬಗಳಲ್ಲೂ ಕೂಡ ಡಿ ಬಸ್ ಅವರ ಕಟೌಟ್ಗಳನ್ನು ಕಟ್ಟಿದ್ದಾರೆ. ಅಂದಾಗೆ ಇಲ್ಲೂ ಮಾತ್ರ ಅಲ್ಲ ಸ್ವಾಮಿ, ಕಟೌಟ್ಗಳು ಬರೋಬ್ಬರಿ 20-30 ಕಿಲೋಮೀಟರ್ಗಳಿಂದಲೂ ಕೂಡ ಡಿ ಬಸ್ ಅವರ ಕಟೌಟ್ಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಯಾವ ರೀತಿಯ ಒಂದು ಹವ ಇದೆ ಅಂತ ಅಂದಾಗೆ ಇಲ್ಲಿಗೆ ಡಿ ಬಸ್ ಅವರು ಬರ್ತಾ ಇದ್ದಾರೆ, ಹಾಗೆ ನಮ್ಮ CM ಅವರು ಕೂಡ ಬರ್ತಾ ಇದ್ದಾರೆ. ಸ್ವಾಮಿ, CM ಅವರು, ಬೊಮ್ಮಾಯಿ ಅವರು ಬರ್ತಾ ಇದ್ದಾರೆ, ಹಾಗೆ ಜಮೀರ್ ಅವರು ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ಡಿ ಬಸ್ ಅವರು ಕೂಡ ಇದ್ದಾರೆ. ಅಂದಾಗೆ ಇಲ್ಲಿ ಈ ಒಂದು ಊರಲ್ಲಿ ಒಂದು ಆಂಜನೇಯ ಸ್ವಾಮಿಯ ಒಂದು ಪ್ರತಿಷ್ಠಾಪನೆ ಆಗ್ತಾ ಇದೆ. ಆಂಜನೇಯ ಸ್ವಾಮಿ ಟೆಂಪಲ್ ಏನು ಲೋಕಾರ್ಪಣೆ ಆಗ್ತಾ ಇದೆ. ಅಂದಾಗೆ ಒಂದು ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಎಸ್ ಓಕೆ ಸ್ನೇಹಿತರೆ, ನಿಮಗೆ ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೂಡ ನಾನು ನಿಮಗೆ ಕೊಡ್ತಾ ಹೊರಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಒಂದು ಲೈಕ್ ಕೊಟ್ಟಿರಿ. ನಮಸ್ಕಾರ.